ಅಂತ ಇರುತ್ತಲ್ವಾ, ಏನ್ ಸರ್ ಕೇಳಿಸ್ತಿಲ್ಲ ಅಂದ್ಬಿಡ್ತಾರಲ್ವಾ ಮ್ಯಾಮ್, ಅಂದ್ರೆ ನೋಟ್ಸ್ ಬರ್ತಿರ್ತಾರಲ್ವಾ ಮ್ಯಾಮ್, ಮತ್ತು ಏನು ಏನಾದ್ರು ಒಂದು ಸೆಂಟೆನ್ಸ್ ಬರುತ್ತಲ್ಲ ಮ್ಯಾಮ್ ಮತ್ತು ಅಂದ್ಬಿಟ್ಟು ಹಂಗೆ ಹಿಂಗೆ ಅಂತ, ಅವಾಗ ಏನ್ ಸರ್ ಅನ್ಬಿಡ್ತಾರಲ್ವಾ ಮ್ಯಾಮ್, ಕೇಳಿಸಲ್ವಲ್ಲ ಅವಾಗ, ಏನು ನಿಮ್ಗೆ ಮುತ್ತು ಅಂತ ಕೇಳಿಸ್ತಾ ಅನ್ಬಿಡ್ತಾರೆ ಮಿಸ್. ಅವಾಗ ಎಲ್ಲಾರು ಸೈಲೆಂಟ್ ಆಗಿ ಕೂತ್ಕೊಂಡ್ಬಿಡ್ತಾರೆ ಮ್ಯಾಮ್. ಆಮೇಲೆ ಕೈ ಹಿಂಗ ಅನ್ನುವಾಗ ಸರ್ ಏನು ಅಂದಾಗ ಏನು ನೀನು ತಪ್ಕೊಳ್ಳೋದು ಅನ್ಕೋಬಿಟ್ಟ ಅಪ್ಕೊಳ್ಳೋದು ಅನ್ಕೋಬಿಟ್ಟ ಈ ತರ ಎಲ್ಲಾ ಮಾತಾಡ್ಬಿಡ್ತಾರೆ ಮಿಸ್. ಅಂದ್ರೆ ಸ್ವಲ್ಪ ಭಯ ಮ್ಯಾಮ್ ಎಲ್ರಿಗೂನು, ಏನಾದ್ರೂ ನಮ್ಮ ಮೇಲೆ ಬಂದ್ಬಿಡುತ್ತೋ ಏನೋ ಅನ್ಬಿಟ್ಟು ಸೈಲೆಂಟ್ ಆಗ್ಬಿಡ್ತಾರ ಮ್ಯಾಮ್. ಈಗಲೂ ಅದು ಹಂಗೆ ಕಂಟಿನ್ಯೂ ಆಗಿದೆಯಾ? ಎಸ್ ಮ್ಯಾಮ್, ಕಂಟಿನ್ಯೂ ಅಂತೂ ಆಗ್ತಾನೆ ಇರುತ್ತೆ ಮ್ಯಾಮ್. ಈಗಲೂ ಕ್ಲಾಸಸ್ ಕ್ಲಾಸ್ ಅಲ್ಲಿ ಹಂಗೇನೆ? ಹಾ ಮ್ಯಾಮ್, ಹಂಗೇನೆ ಅವ್ರ ಕ್ಲಾಸ್ ಅಲ್ಲಿ ಅಂತ ಹಂಗೇನೆ ಮ್ಯಾಮ್ ನಡೆಯೋದು. ನಾನು ಹೇಳಿದ್ ನಿನ್ಗೆ ಅರ್ಥ ಆಯ್ತಾ? ಎಸ್ ಮ್ಯಾಮ್, ಅರ್ಥ ಆಯ್ತು. ಡೂ ಲೈಕ್ ದಟ್. ಎಸ್ ಮ್ಯಾಮ್. ಓಕೆ, ಈಗ ನನ್ಗೇನು ಯಾವ್ದು ಇಂಟೆನ್ಷನ್ ತು ಮುಂದೆ ಫ್ಯೂಚರ್ ಪ್ಲಾನಿಂಗ್ ಏನೂ ಇಲ್ಲ ಅಂತ. ನನ್ನ ಇಷ್ಟ ಎಲ್ಗಾರ ಹೋಯ್ತು, ನನ್ನ ಇಷ್ಟ. ಹಾ ತರ ಗೊತ್ತಾಗಲ್ವಾ ಒಂದ್ ಹುಡುಗಿರ್ ಸೀರಿಯಸ್ ಏನು ಅಂತ ಗೊತ್ತಾಗಲ್ವಾ? ನಾನೇನು ಕೊಬ್ಬಾಡ್ತಿದ್ದೆ? ನಾನು ನನ್ನ ಕಷ್ಟ ನನ್ನ ಲೈಫ್ ಸೆಟಲ್ ಮಾಡ್ಕೊಳಕ್ ನಾನು ಬಂದಿರೋದು, ನೀನೇನಕ್ಕೆ ಹಿಂಗಾಡ್ತಿದ್ದೆ? ನೀನು ನಾನು ಯಾರ ಜೊತೆ ಹೋಗ್ಲಿ ಹೇಳಿಲ್ವಾ ಆಗ್ಲೇ ನಮ್ಮ ಅತ್ತೆ ಅಂತ? ಹ್ಮ್ ಸರಿ ಕಳಿಸ್ತೀನಿ ಈಗ. ಏನು ಹಾ ಸಿ ಕನ್ನಡ ಆಡಿಷನ್ ದಲಿತ ಹಿಂದುಳಿದ ಮತ್ತು ಅಲ್ಪಸಂಖ್ಯಾತ ಹೆಣ್ಣು ಮಕ್ಕಳ ಜೊತೆ ಅನುಚಿತವಾಗಿ ಒಪ್ಪಿಸೋದು ಮತ್ತೆ ಡಬಲ್ ಮೀನಿಂಗ್ ಮಾತಾಡುವಂಥದ್ದು ಮತ್ತೆ ಅವರಿಗೆ ಲೈಂಗಿಕವಾಗಿ ಕಿರುಕುಳವನ್ನು ಕೊಡುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಕಾಲೇಜಿಗೆ ಅಡ್ಮಿಷನ್ ಆಗುವಂತ ಸಂದರ್ಭದಲ್ಲಿ ಆ ಹೆಣ್ಣು ಮಕ್ಕಳ ಜಾತಿ ಸೌಂದರ್ಯ ಎರಡರಿಂದ ಗುರಿಯಾಗಿಟ್ಕೊಂಡು ಹಿಂದುಳಿದ ವರ್ಗ ಎಸ್ ಸಿ ಎಸ್ ಟಿ ವಿಭಾಗದ ಹೆಣ್ಣು ಮಕ್ಕಳುಗಳನ್ನು ಮತ್ತು ಯಾರು ಸುಂದರವಾಗಿರ್ತಾರೋ ಆ ಹೆಣ್ಣು ಮಕ್ಕಳುಗಳಿಗೆ ಪ್ರಾರಂಭದಿಂದ ಸಹಾಯ ಮಾಡುವಂಥ ಅಂತ ನೆಪದಲ್ಲಿ ಮತ್ತು ಆ ವ್ಯಕ್ತಿಗೆ ಮದುವೆ ಆಗಿಲ್ಲದಿರೋದ್ರಿಂದ ನಾನು ನಿಮ್ಮನ್ನು ಮದುವೆ ಆಗ್ತೀನಿ ಪ್ರೀತಿಸ್ತೀನಿ ಅಂತೇಳಿ ಸುಳ್ಳು ಆಶ್ವಾಸನೆಗಳನ್ನು ಕೊಟ್ಟು ಅವರನ್ನ ಬೇರೆ ಬೇರೆ ಕಡೆ ಕರ್ಕೊಂಡು ಹೋಗಿ ಅವ್ರನ್ನ ಲೈಂಗಿಕವಾಗಿ ಶೋಷಣೆ ಮಾಡಿದ್ದಾರೆ. ಈ ವಿಚಾರವಾಗಿ ಕಾಲೇಜಿನ ಹೆಣ್ಣು ಮಕ್ಕಳು ಈಗ ಆಲ್ರೆಡಿ ಕಮಿಷನರ್ಗೆ ಒಂದು ದೂರನ್ನು ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ ಅಶ್ಲೀಲ ಪಾದ ಬಳಸುವಂಥದ್ದು, ಲೈಂಗಿಕ ಕಿರುಕುಳ ಕೊಡುವಂಥದ್ದು, ಮೈಕೈ ಮುಟ್ಟಿ ಮಾತಾಡುವಂಥದ್ದು, ಮತ್ತು ನಿಮಗೆ ಮಾರ್ಕ್ಸ್ ಕಡಿಮೆ ಕೊಡ್ತೀನಿ ಅಂತ ಬೆದರಿಕೆ ಹಾಕಿ ಅವ್ರನ್ನ ಲೈಂಗಿಕ ಕ್ರಿಯೆಗೆ ಒಳಪಡಿಸುವಂಥ ನೀಚ ಕೃತ್ಯವನ್ನು ಈ ಸುನೀಲ್ ಕುಮಾರ್ ಅವರು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಸುನೀಲ್ ಕುಮಾರ್ ಅವರನ್ನ ತಕ್ಷಣದಿಂದಲೇ ಅಮಾನತುಪಡಿಸಬೇಕು ಅಂತ ಅದು ಜಂಟಿ ನಿರ್ದೇಶಕರು ಬಂದು ಆ ತನಿಖೆಯನ್ನು ಮಾಡಿ ಕೂಡ ಅವ್ರ ವಿರುದ್ಧ ಇದುವರೆಗೂ ಯಾವುದೇ ಕ್ರಮವನ್ನು ತೆಗೆದುಕೊಂಡಿಲ್ಲ. ಇದರಲ್ಲಿ ಯಾವುದೋ ಪ್ರಭಾವ ಹೊರತಾಗಿ ಈ ವ್ಯಕ್ತಿಗಳನ್ನು ಇನ್ನೂ ಕೂಡ ಉರಿಸಿರುವಂಥದ್ದು ಮುಂದಿನ ದಿನಗಳಲ್ಲಿ ಗ್ರಾಮೀಣ ಭಾಗದ ಹೆಣ್ಣು ಮಕ್ಕಳು ವಿದ್ಯಾಭ್ಯಾಸ ಮಾಡೋದಕ್ಕೆ ಅನಾನುಕೂಲ ಆಗುತ್ತೆ ಮತ್ತು ಪೋಷಕರುಗಳು ಧೈರ್ಯವಾಗಿ ತಮ್ಮ ಹೆಣ್ಣು ಮಕ್ಕಳನ್ನು ಶಿಕ್ಷಣಕ್ಕೆ ಕಳಿಸುವಂಥ ಒಂದು ವ್ಯವಸ್ಥೆ ಕಡಿಮೆ ಆಗಿ ಬಾಲ್ಯ ವಿವಾಹ ಮತ್ತು ಬೇಗ ಮದುವೆ ಮಾಡುವಂಥ ಹೀನಾಯಂತ ಪರಿಸ್ಥಿತಿಗೆ ಹೋಗುವಂಥ ಸಂದರ್ಭಗಳು ಜಾಸ್ತಿ ಆಗ್ತಾ ಇದೆ. ಇವತ್ತಿನ ಪರಿಸ್ಥಿತಿಯಲ್ಲೂ ಕೂಡ ಇಂತಹ ನೀಚ ಕೃತ್ಯವನ್ನು ಮಾಡತಕ್ಕಂಥ ಸುನೀಲ್ ಕುಮಾರ್ ಮತ್ತು ಅವನಿಗೆ ಬೆಂಬಲ ಕೊಡ್ತಿರತಕ್ಕಂಥ ಅದೇ ಕಾಲೇಜಿನ ರಾಮಮೂರ್ತಿ ವೆಂಕಟೇಶ್ ಮೂರ್ತಿ ಮತ್ತು ಪುತ್ರಸಾದ ಪ್ರಾಧ್ಯಾಪಕರುಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಆಗಬೇಕು. ಇಲ್ಲದೆ ಹೋದರೆ ನಮ್ಮೆಲ್ಲ ಸಂಘಟನೆಗಳು ನಿರಂತರವಾಗಿ ಮುಂದಿನ ದಿನಗಳಲ್ಲಿ ಉಗ್ರ ಪ್ರತಿಭಟನೆಯನ್ನು ಮಾಡಬೇಕಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೆಚ್ಚಿಸ್ತಾರೆ. ಯಾಕಂತಂದ್ರೆ ನಾನೇ ಕೂಡ ಎಸ್ ಸಿ ಎಸ್ ಟಿ ಹಿತರಕ್ಷಣಾ ಸಮಿತಿ ಸಭೆಯಲ್ಲಿ ಈ ಒಂದು ಘಟನೆಯನ್ನು ಪ್ರಸ್ತಾಪ ಮಾಡಿದ್ದೆ. ಆ ಸಂಬಂಧಪಟ್ಟಂತೆ ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿಗಳು ಕೂಡ ಅದೇ ಸಮುದಾಯಕ್ಕೆ ಸೇರಿದವರಾಗಿರೋದ್ರಿಂದ ಬಹುಶಃ ಪ್ರಭಾವಕ್ಕೆ ಒಳಗಾಗಿ ಇದರಿಂದ ಯಾವುದೇ ತನಿಖೆಯನ್ನು ಮಾಡದೆ ಇಂತಹ ಈ ಕೃತ್ಯಗಳು ನಿರಂತರವಾಗಿ ನಡೆಯೋದಕ್ಕೆ ತಾಲೂಕು ಆಡಳಿತದ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಕೂಡ ಕಾರಣ ಅಂತ ಹೇಳಬೇಕು. ಜನಪ್ರತಿನಿಧಿಗಳು ಬೆಂಬಲ ಕೊಡದೆ ಒಂದು ಹೀನಾಯ ಪರಿಸ್ಥಿತಿ ಇರ್ತಕ್ಕಂಥವ್ರು ಮತ್ತೆ ಅಂತ ತುಚ್ಛ ಮನುಷ್ಯ ಇರ್ತಕ್ಕಂಥವ್ರು ಯಾವುದೇ ವ್ಯಕ್ತಿಯಾಗಲಿ ಯಾವುದೇ ಸಮುದಾಯ ಆಗಲಿ ಹೆಣ್ಣು ಮಕ್ಕಳ ಮೇಲೆ ಅನ್ಯಾಯ ನಡೀತಿದೆ ಅಂತಂದಾಗ ಅದನ್ನ ನಿಲ್ಲಿಸಿ ತಪ್ಪಿಗೆ ಮಾಡುವಂತ ಇವ್ರಿಗೆ ತಪ್ಪುದಾರಿಗೆ ಹೋಗದ ಹಾಗೆ ಅವರಿಗೆ ಶಿಕ್ಷಣ ನೀಡಬೇಕು ಮತ್ತು ಎಚ್ಚರಿಕೆ ಕೊಡಬೇಕಾದಂತೂ ಪ್ರತಿಯೊಬ್ಬ ಜನಪ್ರತಿನಿಧಿಗಳ ಕರ್ತವ್ಯ. ಆದರೆ ಇದರಲ್ಲಿ ಯಾವುದೇ